ನಮಸ್ಕಾರ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಮ್ ನಡೀತಕ್ಕಂಥ ಸಂದರ್ಭದಲ್ಲಿ ಜನವರಿಯಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥ ಸಿ ಎ ಫೈನಲ್ ಎಕ್ಸಾಮಲ್ಲಿ ತೆರೆಗಡೆ ಆಗಿದ್ದೇನೆ. 3 ಅಥವಾ 4 ದಿನಗಳ ಹಿಂದೆ ಬಂದಿರತಕ್ಕಂಥ ರಿಸಲ್ಟಲ್ಲಿ ನಂದು 2 ಗ್ರೂಪ್ ಕ್ಲಿಯರ್ ಆಗಿ ಫೈನಲ್ ಇಯರ್ ಕ್ವಾಲಿಫೈಡ್ ಆಗಿದ್ದೀನಿ. ಚಾರ್ಟರ್ಡ್ ಅಕೌಂಟೆಂಟ್ ಅಂತೇಳಿ ಅಫಿಷಿಯಲ್ ಆಗಿ ಈಗ ಡಿಕ್ಲೇರ್ ಆಗಿದೆ. ನಾನು ಸ್ಟಾರ್ಟ್ ಮಾಡಿದ್ದು 2012 ನನ್ನ ಡಿಗ್ರಿ ಮುಗಿದ ತಕ್ಷಣ ನಾನು ಸಿ ಎ ಕೋರ್ಸನ್ನು ಪ್ರಾರಂಭ ಮಾಡಿದೆ. ಅದಾದ ನಂತರ 2013 ನಾನು ಎಕ್ಸಾಮಿನೇಷನ್ ಎಲ್ಲ ಕಂಡಕ್ಟ್ ಆಗಿ ಸ್ಟಾರ್ಟ್ ಆಯಿತು. 3 ವರ್ಷ ಟ್ರೈನಿಂಗ್ ಬೆಂಗಳೂರಲ್ಲೇ ಕಂಪ್ಲೀಟ್ ಮಾಡಿಕೊಂಡೆ. IPCCಯನ್ನು 2016 ಕಂಪ್ಲೀಟ್ ಮಾಡಿ ಫೈನಲ್ ಇಯರ್ ತೇರ್ಗಡೆ ಆದಮೇಲೆ ಅಂತ 1 ವರ್ಷ ಕೋಚಿಂಗ್ ತೊಗೊಂಡ್ಬಿಟ್ಟು 4 ವರ್ಷಗಳ ಸತತ ಅಧ್ಯಯನದಲ್ಲಿ 2021 ಕ್ಲಿಯರ್ ಆಯಿತು. 1 ವರ್ಷ ಕೋವಿಡಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗದೆ ಕಾರಣಕ್ಕೋಸ್ಕರ ಈ ಜನವರಿಯಲ್ಲೇ ಕಂಡಕ್ಟ್ ಆಗಿರ್ತಕ್ಕಂಥ ಸಿ ಎ ಎಕ್ಸಾಮಲ್ಲಿ ತೆರೆಗಡೆ ಆಗಿದ್ದೇನೆ. ಈಗ ನನಗಿರ್ತಕ್ಕಂಥ ಮಾಹಿತಿ ಮೇರೆಗೆ ನಮ್ಮ ತಾಲೂಕಿನಿಂದ ಇಲ್ಲಿವರೆಗೂ ಯಾರೂ ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ನ ಮಾಡಿದ್ದಾರೆ, ಬಟ್ ಯಾರು ಕ್ವಾಲಿಫೈಡ್ ಆಗಿಲ್ಲ ಇಲ್ಲಿವರೆಗೂ. ಆ ಕೋರ್ಸನ್ನು ಯಾರು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಇನ್ಫಾರ್ಮೇಷನ್ ನನಗಿದೆ. ನಮ್ಮದು ಬೇಸಿಕಲ್ಲಿ ಬಂದುಬಿಟ್ಟು ಒಕ್ಕಲ್ತನ ಮನೆತನ, ಜಾಯಿಂಟ್ ಫ್ಯಾಮಿಲಿ ಇಂದನೇ ಬಂದಿರತಕ್ಕಂಥ ಒಂದು ಫ್ಯಾಮಿಲಿ. 2012 ನಾನು ಈ ಕೋರ್ಸನ್ನು ಪ್ರಾರಂಭ ಮಾಡಿರೋದು. ನನ್ನ ತರಬೇತಿಗಳನ್ನೆಲ್ಲ ಒಂದಿಷ್ಟು ಬೆಂಗಳೂರಲ್ಲೇ ನಾನು ಕೋಚಿಂಗನ್ನು ತೊಗೊಂಡಿದ್ದೇನೆ. ಒಂದಿಷ್ಟು ಕೆಲವು ಸಬ್ಜೆಕ್ಟ್ಗಳನ್ನು ನನ್ನ ವೈಯಕ್ತಿಕ ಸೆಲ್ಫ್ ಸ್ಟಡಿಯನ್ನು ನಾನು ಮಾಡಿದ್ದೇನೆ. ನೆಕ್ಸ್ಟು, ನಾನು ಈ ಕೋರ್ಸ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಷ್ಟೋ ಜನ ನನ್ನ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು, ಇವನ ಕೈಲಿ ಆಗಲ್ಲ ಮಾಡಲ್ಲ ಅಂತ. ಬಟ್ ಯಾರು ನನ್ನ ಬಗ್ಗೆ ಏನು ಮಾಡಿದ್ದಾರೆ, ಇವತ್ತು ನನ್ನ ಸಾಧನೆ ಮುಖಾಂತರ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಾನು. ಯಾವುದೇ ಒಬ್ಬ ವ್ಯಕ್ತಿ ನಮ್ಮನ್ನು ಕೀಳಕ್ಕೆ ಕಾಣ್ತಾನಂಥ ಸಂದರ್ಭಗಳಲ್ಲಿ ಅವ್ರ ಬಗ್ಗೆ ನಾವು ದ್ವೇಷ ಸಾಧಿಸೋಕ್ಕಿಂತ ಮುಂಚೆ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಗೇನು ಅವರು ನಮ್ಮನ್ನು ಡಿಗ್ರೇಡ್ ಮಾಡಿರ್ತಾರೆ, ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರೆ, ನಮ್ಮ ಸಾಧನೆ ಮುಖಾಂತರನೇ ಉತ್ತರ ಕೊಡಬೇಕಾಗಿ ಉತ್ತರ ಕೊಡಬಹುದು ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟೋ ಜನ ಮಾಡಬೇಕಾದ ಸಂದರ್ಭದಲ್ಲಾಗಿರ್ಬೋದು, ನನ್ನ ಇಡೀ ನನ್ನ ಸಿ ಎ ಕರಿಯರಲ್ಲಾಗಿರ್ಬೋದು, ಎಲ್ಲರೂ ತುಂಬಾ ನನ್ನ ಡಿಗ್ರೇಡ್ ಮಾಡಿದ್ರು. ಆದರೂ ನನ್ನ ಮೇಲೆ ನನಗೆ ವಿಶ್ವಾಸ ಇತ್ತು, ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತು ನನಗೆ. ನಮ್ಮ ಈ ಕಡೆ ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ಇರ್ಬೋದು, ಮತ್ತು ನಮ್ಮ ತಾಯಿ ಕಡೆಯಿಂದನೂ ನಮ್ಮ ದೊಡ್ಡಮ್ಮ ನಮ್ಮ ಮಾಮಾವ್ರಿಗಿರ್ಬೋದು, ಎಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡೋದು ಈ ಸಂದರ್ಭದಲ್ಲಿ. ಬಹುಮುಖ್ಯವಾಗಿ ನನ್ನ ಮೊದಲೇ ತಮ್ಮ ಅಮಿತ್ ಇರ್ಬೋದು, ಅವನು ನನ್ನ ಫೈನಲ್ ಇಯರ್ ಬಂದಮೇಲೆ ನನ್ನೆಲ್ಲ ಫೈನಾನ್ಷಿಯಲ್ ನೋಡ್ಕೊಂಡಿರೋದು ಅವನೇ. ಬಟ್ ಈ ಒಟ್ಟಿನಿಟ್ಟಿನಲ್ಲಿ ಎಂಟೈರ್ ಫ್ಯಾಮಿಲಿ ನನಗೆ ಸ್ಕೋಪು ಸಪೋರ್ಟು ಮಾಡಿ, ಯಾವುದೇ ಒಂದು ತರನಾದ ಏಜ್ ಆಗ್ತಾ ಇದ್ರು ಯಾವುದೇ ತರನಾದ ಒಂದು ರೀತಿ ನೀನು ಮಾಡಬೇಡಪ್ಪ ಬೇರೆ ಏನಾದರೂ ನೋಡ್ಕೊ ಅನ್ನಲಿಲ್ಲ. ಪ್ರೋತ್ಸಾಹ ಮತ್ತು ಸಪೋರ್ಟ್ ತುಂಬಾ ಕೊಟ್ಟರು. ಆ ಒಂದು ಕಾರಣದಲ್ಲಿ ನಂದು ಫೈನಲ್ ಇಯರ್ ಫಸ್ಟ್ ಗ್ರೂಪನ್ನು 4th ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿಕೊಂಡೆ, ಸೆಕೆಂಡ್ ಗ್ರೂಪನ್ನು 2nd ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿಕೊಂಡೆ. ಈ ಭಾಗದ ಯಾವತ್ತು ನಾಲತ್ತೋಡದ ನಂದಾಧಿಕವರಾಗಿರ್ತಕ್ಕಂಥ ಶ್ರೀ ಶರಣ ವೀರೇಶ್ವರರಾಗಿರ್ಬೋದು, ಹಾಗೂ ಆದಿಶಕ್ತಿ ಆಗಿರ್ತಕ್ಕಂಥ ಕಾಳಿಕಾದೇವಿ ಆಗಿರ್ಬೋದು, ಅವ್ರ ಮೇಲೆ ನನಗೆ ತುಂಬವಾದ ಭಕ್ತಿ ದೈವ ಭಕ್ತಿ ಇತ್ತು. ಆ ಕಾರಣ ಅವರ ಆಶೀರ್ವಾದ ಇರ್ಬೋದು, ಎಲ್ಲ ಒಂದು ಮನೆದೇವರು ಎಲ್ಲ ಆಶೀರ್ವಾದದಿಂದ ಇವತ್ತು ನಾನು ತೆರೆಗಡೆ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಿಮ್ಮ ಹೆಸರು? ಅರವಿಂದ್ ಕುಮಾರ್ ಡಿಗ್ಗಿ. ಆ್ಯಕ್ಚುಲಿ ನಾನು ಸೈನ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಂದು 3 ಸಬ್ಜೆಕ್ಟ್ ಬ್ಯಾಕ್ ಆಗಿತ್ತು. ಸೈನ್ಸ್ ಫೇಲ್ ಆದೆ. ಫೇಲ್ ಆದ ನೆಕ್ಸ್ಟ್ ನಂತರ ಏನು ಮಾಡಬೇಕು ಅಂತ ನಾನು ಫುಲ್ ಬ್ಲ್ಯಾಂಕ್ ಆದ. ಸೈನ್ಸ್ ಯಾವ್ದು ಮಾಡಿದ್ರೆ? ಪಿ ಯು ಸಿ ಸೈನ್ಸ್. ಪಿ ಯು ಸಿ ಮಾಡಬೇಕಾದ ಸಂದರ್ಭದಲ್ಲಿ ಸೈನ್ಸ್ ಫೇಲ್ ಆಗಿದೆ. ಅದಾದ ನಂತರ ನಮ್ಮ ಮನೆಯಲ್ಲಿ ಜಿಒಡಿಸಿ ಅಂತ ಒಂದು ಕೋರ್ಸ್ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ತುಂಬಾ ಇದು ಮಾಡಿದ್ರು, ಜಿಒಡಿಸಿ ಮಾಡ್ಬಿಟ್ಟು ಮುಂದೆ ಏನು ಮಾಡ್ತಾನೆ ಅಂತ. ಅದಾದ ನಂತರ ನಾನು BBA ಅಂತ ಒಂದು ಕಾಮರ್ಸ್ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕ ವರ್ಗ ಇರ್ಬೋದು, ನಮ್ಮ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ವಸ್ಮನಿ ಸರ್ ತುಂಬಾ ಸ್ಕೋಪ್ ಕೊಟ್ಟರು ನಂಗೆ ಆ ಸಂದರ್ಭದಲ್ಲಿ. ಒಂದು ಇಬ್ಬರು ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಜ್ಯೋತಿ ಕನ್ನಡ ಮೇಡಮ್ ಅಂತ ಇದ್ದರು, ಪ್ರಿಯಾಂಕಾ ಜೋಶಿ ಅಂತ ಇಬ್ಬರು ಮೇಡಮ್ ಇದ್ದರು. ಸೊ ಆ ಸಂದರ್ಭದಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಕಾಮರ್ಸ್ ಓದ್ತಾ ಇರ್ಬೇಕಂತ ಸಂದರ್ಭದಲ್ಲಿ BBA ಮಾಡ್ಬೇಕಂತ ಸಂದರ್ಭದಲ್ಲಿ ಅವ್ರು ನನಗೆ ಹೇಳ್ತಾ ಇದ್ರು, ಯಾವುದಾದ್ರು ಒಂದು ಹೈಯರ್ ಕೋರ್ಸ್ ಮಾಡು, ಟ್ಯಾಲೆಂಟ್ ಇದೆ ಯುಟಿಲೈಸ್ ಮಾಡ್ಕೊ, ಯಾರೇನಂತಾರಂತ ತಲೆ ಕೆಡಿಸ್ಕೊಬೇಡ ಅದ್ರ ಬಗ್ಗೆ ಮಾಡು, ಒಳ್ಳೇದಾಗುತ್ತೆ ಅಂತ. ಆ ಸಂದರ್ಭದಲ್ಲಿ ನಾನು BBAದಲ್ಲಿ ಪ್ರಾಜೆಕ್ಟ್ ವರ್ಕ್ ಅಂತ ಬರುತ್ತೆ. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ನನ್ನ ಕಸಿನ್ ಬ್ರದರ್ಸ್ ಪ್ರದೀಪಣ್ಣ ನೆಕ್ಸ್ಟ್ ಮಂಜುಣ್ಣ ಅಂದರೆ ಅವರು ನನಗೆ ಸಿ ಎ ಇನ್ಫಾರ್ಮೇಷನ್ ಈ ಥರ ಕೋರ್ಸ್ ಇರುತ್ತೆ ಈ ಥರ ಮಾಡ್ಕೊ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ನನಗೊಂದು ಎಕ್ಸಾಂಪಲ್ ಕೊಟ್ಟರು, ಒಂದು ಇನ್ಸ್ಪೈರ್ ಆಗಕ್ಕೆ ಯಾವ ಥರ ಒಂದು ಎಕ್ಸಾಂಪಲ್ ಒಬ್ಬ ವ್ಯಕ್ತಿನ ಯಾವ ಥರ ಚೇಂಜ್ ಮಾಡ್ಬೋದು ಅನ್ನೋದಕ್ಕೂ ಆ ಒಂದು ಎಕ್ಸಾಂಪಲ್ ನನಗೆ ಅನ್ಸಿದ ಮಟ್ಟಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಹೋಗ್ತಾ ಇರುತ್ತೆ, ನೀನು ಒಂದು ರೋಡಲ್ಲಿ ಹೋಗ್ತಾ ಇರ್ತೀಯ, ಒಂದು BMW ಅಥವಾ ಒಂದು ಬೆಂಚ್ ಕಾರ್ ಒಂದು 1 ಕ್ರೋರ್ ತನಕ ಹೋಗ್ತಾ ಇರುತ್ತೆ. ನೀನು MBA ಮಾಡಿದೆ ಅಂತಂದರೆ ಅದನ್ನ ನೋಡಿ ನೀನು ಫೀಲ್ ಮಾಡ್ಬೋದು, ಅದನ್ನು ತೊಗೊಳಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಯಾಕಂದರೆ ಈಗಿರ್ತಕ್ಕಂಥ ಸ್ಯಾಲ್ರಿ ಬೇಸ್ ಮೇಲೆ. ಬಟ್ ಅದೇ ನೀನು CA ಮಾಡಿದೆ ಅಂತಂತಂದರೆ ನೀನಾಗಲೇ ಓಮ್ ಪರ್ಚೇಸ್ ಮಾಡ್ಬೋದು ಅದನ್ನು, ಒಂದು ಸ್ಟಡಿ ಪರ್ಪಸ್ ಆಗಲಿ. ಆ ಥರ ಒಂದು ನನಗೆ ಎಕ್ಸಾಂಪಲ್ ಕೊಟ್ಟಾಗ ಅದನ್ನ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ, ಅದು ಯಾವ ಥರ ಇರುತ್ತೆ ಯಾವ ಥರ ಇಲ್ಲ ಅಂತ. ಬಟ್ ನಾನು ಥರ್ಡ್ ಸೆಮ್ BBA ಮಾಡ್ಬೇಕಂತ ಸಂದರ್ಭದಲ್ಲೇ ನಾನು ಫಿಕ್ಸ್ ಆಗಿದ್ದೆ ನಾನು CA ಮಾಡಬೇಕು ಅಂತ. ಸೊ ಆ ರೀತಿ ನಿಟ್ಟಿನಲ್ಲಿ ನಾನು ಡಿಗ್ರಿ ಆದಮೇಲೆ ನಾನು ಬೆಂಗಳೂರಲ್ಲೇ ನಾನು CA ಕೋಚಿಂಗ್ ಸ್ಟಾರ್ಟ್ ಮಾಡಿಕೊಂಡು
ಐ ಪಿ ಸಿ ಸಿಯಲ್ಲ ನಾನು ಕೋಚಿಂಗ್ ತೊಗೊಂಡೆ, ಬಟ್ ಫೈನಲ್ ಇಯರಲ್ಲಿ ಎರಡು ಸಬ್ಜೆಕ್ಟ್ ಅಷ್ಟೇ ಕೋಚಿಂಗ್ ತೊಗೊಂಡು ಇನ್ನು ಮಿಕ್ಕಿದ ಆರು ಸಬ್ಜೆಕ್ಟ್ ನಾನು ಸೆಲ್ಫ್ ಸ್ಟಡಿ ಮಾಡಿದೆ ತೇರ್ಗಡೆ ಆಗಿರೋದು. ನಾನು ಗುರುನಾಥ ರೆಡ್ಡಿ ಡಿಗ್ರಿ ಅಂತ, ನನ್ನ ಮಗ ಸಿ ಎ ಮುಗಿಸ್ತಾನೆ ಅಂತೇಳಿ ನನಗೆ ಭಾಳ ಹೆಮ್ಮೆ ಅನಿಸಿದೆ. ನಾವು ಕೃಷಿ ಕುಟುಂಬ, ನನ್ನ ನಾಲ್ಕು ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದಿದ್ದಾರೆ. ಇದು ಒಂದು ಸಾಧನೆ, ತಾಲೂಕಿಗೆ ಹೆಸರು ಹೆಸರುವಾಸಿಯಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.